ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಸಚಿವ ಎಸ್ ಟಿ ಸೋಮಶೇಖರ್ ಪುತ್ರನ ಬ್ಲಾಕ್ ಮೇಲ್ ಕೇಸ್ ವಿಚಾರವಾಗಿ ರಾಜ್ಯ ಬಿಜೆಪಿಯಿಂದ ಮಾಹಿತಿಯನ್ನ ಕೇಳಿದೆ ಬಿಜೆಪಿಯ ಹೈಕಮಾಂಡ್. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ರಾಜ್ಯ ಬಿಜೆಪಿ ರವಾನಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ಇಂತಹ ವಿಚಾರಗಳನ್ನ ಬಿಜೆಪಿ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ. ಇಲ್ಲಿ ವ್ಯಕ್ತಿಯ ಹಾನಿ ಜೊತೆಗೆ ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ. ಈ ಹಿಂದಿನ ಪ್ರಕರಣಗಳನ್ನು ನಾವು ಗಮನಿಸಿದಾಗ ಅದು ಗೊತ್ತಾಗುತ್ತೆ. ವೈಯಕ್ತಿಕ ವಿಚಾರಗಳಿಂದ ಪಕ್ಷಕ್ಕೆ ಹಾನಿ ಆಗಬಾರದು, ಈ ರೀತಿ ಪ್ರಕರಣಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಹೈಕಮಾಂಡ್ ತಾಕೀತನ್ನ ಮಾಡಿದೆ. ಅದರ ಜೊತೆಯಲ್ಲಿ ಈ ಪರ್ಟಿಕ್ಯುಲರ್ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಕೇಳಿತ್ತು ಬಿಜೆಪಿಯ ಹೈಕಮಾಂಡ್. ಪ್ರಕರಣದಿಂದ ಮುಜುಗರಕ್ಕೆ ಒಳಗಾಗಿದ್ದಾರೆ ಸಚಿವ ಎಸ್ ಟಿ ಸೋಮಶೇಖರ್. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಇನ್ನು ಸೋಮಶೇಖರ್ ಅವರು ಸುದ್ದಿಗೋಷ್ಠಿಯಲ್ಲಿ ಅಫ್ಕೋರ್ಸ್ ಈ ಪ್ರಕರಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾರೆ. ಸದ್ಯಕ್ಕೆ ತನಿಖಾ ಹಂತದಲ್ಲಿದೆ. ಇನ್ನು ಸಿಸಿಬಿ ಪೊಲೀಸರು ಕೂಡ, ಸಿಸಿಬಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಯಾರ್ದೆಲ್ಲ ಕೈವಾಡ ಇದೆ ಸಂಶಯದ ಆಧಾರದ ಮೇಲೆ ಸದ್ಯಕ್ಕೆ ತನಿಖೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 8 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಬೇಕಾಗುತ್ತೆ. ಯಾಕಂದ್ರೆ ವಿಡಿಯೋ ಎಲ್ಲಿ ಎಡಿಟ್ ಮಾಡಿದ್ದಾರೆ, ಯಾರು ಇದಕ್ಕೆ ಕೈ ಜೋಡಿಸಿದ್ದಾರೆ, ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಎಸ್ ಟಿ ಸೋಮಶೇಖರ್ ಪುತ್ರನಿಗೆ ಬ್ಲಾಕ್ ಮೇಲ್ ಕೇಸ್ ಬಗ್ಗೆ ಶಾಸಕ ಯಶವಂತ್ ರಾಯ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಮಗಳು ರಾಕೇಶ್ ಅಪ್ಪಣ್ಣ ಇಬ್ರು ಸ್ನೇಹಿತರು, ಬಿಸ್ನೆಸ್ ಉದ್ದೇಶಕ್ಕೆ ಓಟಿಪಿ ಕೊಟ್ಟಿದ್ದಾಳಷ್ಟೇ, ನನ್ನ ಮಗಳಿಗೂ ರಾಹುಲ್ ಭಟ್ಕೂ ಪರಿಚಯನೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಕರಣದ ತನಿಖೆಗೂ ಒತ್ತಾಯ ಮಾಡಿದ್ದಾರೆ. ಏನಾಗಿದೆ ಅಂದ್ರೆ, ಇದು ನನ್ನ ಮಗಳು ಯುಕೆದಲ್ಲಿ ಕಳೆದ March 8 ಅವಳು ಅಲ್ಲಿ ಕಲಿಕ್ ಹೋಗಿದ್ದಾಳೆ MS. ಇಲ್ಲಿ ರಾಮಯದಲ್ಲಿ ಅವಳು ತನ್ನ ಎಜುಕೇಷನ್ ಲಾಸ್ಟ್ ಇಯರ್ ಮುಗಿಸಿ ಅಲ್ಲಿ ಬಯೋಟೆಕ್ ಮುಗಿಸಿ ಅಲ್ಲಿ ಏನದ MS ಬಿಸ್ನೆಸ್ ಅನಾಲಿಸಿಸ್ ಕಲೀಲಿಕ್ಕೆ ಅಲ್ಲಿ ಹೋಗಿದ್ದಾಳೆ. ಸೊ ಲಾಸ್ಟ್ December 25 ಆಕಿ ತನ್ನ ಕ್ಲಾಸ್ಮೇಟ್ ಬಿಜಾಪುರದ ರಾಕೇಶ್ ಅಣ್ಣಪ್ಪನವ್ರು ಅಂತೇಳಿ ಫ್ರಮ್ 2nd to 5th ತನಕ ಅವ್ನ ಕ್ಲಾಸ್ಮೇಟ್. ಸೊ ಅವನು 25 ಒಂದು ಬಿಸ್ನೆಸ್, ಅವನು ಮೊದಲಲ್ಲಿ MBA ಕಲ್ತಿದ್ದಾನೆ UK. ನನಗೆ ಒಂದು ಬಿಸ್ನೆಸ್ ಕಾಂಟ್ಯಾಕ್ಟ್ ಮಾಡಬೇಕಾಗಿದೆ, ಅದಕ್ಕೆ ನಂಬರ್ ಅದು ಕೊಟ್ಟರೆ ಅನುಕೂಲ ಆಗ್ತದೆ. ನಾನು ನನ್ನ ಮಗಳಿಗೆ ರಿಕ್ವೆಸ್ಟ್ ಮಾಡ, ನನ್ನ ಕ್ಲಾಸ್ಮೇಟ್ ಅದಾನ ಅಂತೇಳಿ ಒಂದು ಸಿಮ್ OTP ಸರ್ವ್ ಮಾಡಿದ. ಸೊ ಅದ್ರ ಮೇಲೆ OTP ಅಂದರೆ ಆ ಸಿಮ್ನೇ ಅದು OTP ಬಿಲ್ ಸರ್ವ್ ಆಗ್ತದೆ. ಆಕೆ ಅಲ್ಲಿ UK ಸ್ಕಾಟ್ಲ್ಯಾಂಡ್ನಲ್ಲಿದ್ದಾಳೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಇದು 28 CCB ಅಧಿಕಾರಿಗಳು ನಮ್ಮಲ್ಲಿ ಬಿಜಾಪುರಕ್ಕೆ ಬಂದರು ಮನೆಗೆ. ಅವರು ಎನ್ಕ್ವೈರಿ ಮಾಡಲಿಕ್ಕೆ ಏನಾಗಿದೆ ಅಂತ ಕೇಳಿದ್ರು. ನಾನು ನನ್ನ ಮಕ್ಕಳಿಗೆ ಕೇಳಿದೆ, ಆಮೇಲೆ ಅವರಿಗೆ ನನ್ನ ಮಗಳು ಅವನಿಗೆ ಸರ್ವ್ ಮಾಡೋದು ಹೇಳಿದ್ರು. ಅವ್ರ ಮುಂದೆ ಅವ್ರು ಅವನಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೋಗಿ ಆ ರಾಕೇಶ್ ಅಣ್ಣಪ್ಪನವ್ರ ಮುಖಾಂತರ ಇನ್ವೆಸ್ಟಿಗೇಷನ್ ಮಾಡಿದಾರು. ಸೊ ಮಾಡಿದ ಬಳಿಕ ಆ ಹುಡುಗ ಏನು ಹೇಳಿದ್ದಾನೆ, ಇಲ್ಲ ಬೆಂಗಳೂರದಲ್ಲಿ ರಾಹುಲ್ ಭಟ್ ಅಂತೇಳಿ ನನ್ನ ಗೆಳೆಯ ಇದ್ದಾನೆ, ನಾನು ಅವನಿಗೆ ಕೊಟ್ಟಿನಿ ಅಂತ ಆ ಹುಡುಗ ಹೇಳಿದ್ದಾನೆ. ಸೊ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಇದೆ. ಸೊ ನಾನು 28 ಇದನ್ನು ಕೇಳಿ ಅವ್ರು 29 ಕ್ರಿಕೆಟ್ ಬಂದರು. ನಾನು 29 ಒಂದು ಮನೆಯಲ್ಲಿ ಮದುವೆ ಇತ್ತಲ್ಲಿ. ಸೊ ಆ ಮದುವೆಗೆ ನಾನಿದ್ದು 30 ಬೆಂಗಳೂರು ಬಂದೆ. ನೀರು ಬಂದು ನನಗೆ ಮತ್ತೆ ಗೊತ್ತಾಗಿತ್ತು ಸೋಮಶೇಖರ್ ಮನೆಗೆ. ನಾನು ಇಲ್ಲೇ LHC ಬಂದು ಸ್ನಾನ ಮಾಡಿ ಸೋಮಶೇಖರ್ ಫೋನ್ ಮಾಡಿದೆ, ಎಲ್ಲಿದ್ದಾನೆ, ಮನೆಯಲ್ಲಿ ಇದ್ದೀನಿ ಬಾ ಅಂತ. ಮನೆಗೆ ಹೋಗಿ ಸೋಮಶೇಖರ್ ಕೇಳಿದಾನೆ, ಇದು ಏನೇನಾಗಿದೆ, ಇದೇನೇನು ಅಂತೇಳಿ. ನಾನು ಅವರು ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಕೇಳು, ನಾನು ಹೇಳಿದೆ ಇದ್ದು ಹಿಂಗೆ ಈ ರೀತಿ ನನ್ನ ಮಗನಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಂತ. ಸೊ ನಾನು ಇದೆಲ್ಲ ಎಲ್ಲಿ ಮೊಬೈಲ್ ಇದೆಲ್ಲ ಸೋಷಿಯಲ್ ಮೀಡಿಯಾ ಇವೆಲ್ಲ ಏನೇನು ನಡೀತಪ್ಪ ಅಂತೇಳಿ CM ಹತ್ರ ಬಂದು 3 ಕೃಷ್ಣಕ್ಕೆ ಹೋಗಿ CM ಅವ್ರಿಗೂ ಭೇಟಿಯಾಗಿ ಹಿಂಗಾಗಿದೆ ಸರ್, ಇದು ಏನೇನು ಅಂತ. ಇಲ್ಲ ನನಗೂ ಗೊತ್ತಾಗಿದೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಫೇರ್ ಆಗಿ ಎನ್ಕ್ವೈರಿ ಮಾಡಲಿ ಅಂತ ಹೇಳಿದೆ ನಾನು. ನಾನು ಅವ್ರಿಗೆ ಹೇಳಿ ಆಫೀಸರ್ಸು ನನಗೆ ಹೇಳಿದ್ರು, ಇಲ್ಲ ನಿಮ್ಮ ಮಗಳು ಏನೋ ಒಂದು ಸರ್ವ್ ಮಾಡಬಾರ್ದಾಗಿತ್ತು, ಅದನ್ನು ಮಾಡಿದ್ದಾಳೆ. ಬಟ್ ಇವೆಲ್ಲ ಮಿಸ್ಯೂಸ್ ಯಾರು ಮಾಡಿದಾರೆ ಅವ್ರನ್ನೆಲ್ಲ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಡೋಂಟ್ ವರಿ. ಆಮೇಲೆ ನಾನು 30 ಕೇಳಿ ನಾನು ಬಿಜಾಪುರಕ್ಕೆ, ನಾನು ಬೇರೆ ಬೇರೆ ಕೆಲಸಕ್ಕೆ, ಯಾಕಂದ್ರೆ OTP ಒಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಈಗಿನ ಕಾಲದಾಗೆಲ್ಲ ಗೊತ್ತಾಗುತ್ತೆ ಯಾರು ಯಾವ ಮೊಬೈಲ್ದಿಂದ ಮಾತಾಡಿದ್ರು, ಎಲ್ಲಿ ಹೋಯ್ತು, ಏನಾಯಿತು ಅನ್ನೋದು. ಸೊ ನಾನು ನನ್ನ ಕೆಲಸನ ಬ್ಯೂಸಿ ಆದೆ. ನಾನು ಕಮಿಟಿ ಮೀಟಿಂಗ್ ಬಂದು ನೆಕ್ಸ್ಟ್ ಡೇ ಹಿಂದಿನ ದಿವಸ ನಮ್ಮ ಇಂಡಿಯಲ್ಲಿ ಒಬ್ರು ಹಿರಿಯರು ತಿಳ್ಕೊಂಡಿದ್ರು, ನಾನೇ ಅಂತ ಸಂಸ್ಕಾರಕ್ಕೆ ಹೋದೆ.
ಅಲ್ಲಿ ಹೋಗಿ ಅಲ್ಲೇ ಇದ್ದಾಗ ನಿನ್ನೆ ಗೊತ್ತಾಯ್ತು ನನಗೆ, ಗೊತ್ತಾಗೂ ನಿಮ್ಗೆ ಗೊತ್ತದೆ ನಮ್ಮ ಫ್ಯಾಮಿಲಿ ಕೂಡ ಪರಿಸ್ಥಿತಿ ಹೆಂಗದೆ, ಹೆಣ್ಮಕ್ಳು ಪಾಪ ಡಿಪ್ರೆಷನ್, ನಾನು ಇಲ್ಲಿ ಬರ್ಲಕ್ಕೆ ಒಂದು ತಾಸು ಲೇಟ್ ಆದ್ರೆ ಅದು ಕಾರಣ ರಾತ್ರಿ ಎಲ್ಲ. ಸೊ ಏನು ತಪ್ಪು ಮಾಡಲಾರ್ದೇನೆ ಜೀವನದಾಗ ಈ ರೀತಿ ಆಗ್ತಾವಲ್ಲಪ್ಪ ಅನ್ನೋದನ್ನ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಬಹಳಷ್ಟು ಕುತೂಹಲ ಜಾಸ್ತಿ ಆಗ್ತಾ ಇದೆ ಈ ಪ್ರಕರಣದಲ್ಲಿ, ಯಾಕಂದ್ರೆ ಫೇಕ್ ವಿಡಿಯೋ ಅಂತ ಒಬ್ರು ಹೇಳ್ತಾ ಇದ್ದಾರೆ, ನನ್ನ ಮಗಳಿಗೂ ಈ ಪ್ರಕರಣಕ್ಕೂ ಸಂಬಂಧಾನೇ ಇಲ್ಲ, ಓಟಿಪಿ ಕೇಳಿದ್ರು ಓಟಿಪಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬರಿಗೂ ಮೊಬೈಲ್ ಯೂಸ್ ಮಾಡೋರಿಗೆ ಇವಾಗ ಗೊತ್ತಿದೆ, ಏನೋ ಫ್ರೆಂಡ್ ಅಂತ ಕೇಳಿದ್ರು ಕೊಟ್ಬಿಟ್ರು ಈ ಥರದೆಲ್ಲ ಮಿಸ್ಯೂಸ್ ಆಗಿದೆ ಅಂತ ಮತ್ತೊಬ್ರು ಹೇಳ್ತಾ ಇದ್ದಾರೆ. ಈಗ ಓವರ್ಆಲ್ ಪ್ರಕರಣ ಸಂಬಂಧ ಈಗ ಅಫ್ಕೋರ್ಸ್ ಹೈಕಮಾಂಡ್ ಒಂದು ವಿವರಣೆಯನ್ನ ಕೇಳಿದೆ, ರಾಜ್ಯ ಬಿಜೆಪಿಯಿಂದ ವಿವರಣೆ ಹೋಗಿದೆ, ಪಕ್ಷಕ್ಕೆ ಯಾವ ತರ ಮುಜುಗರ ಆಗಿದೆ, ವೈಯಕ್ತಿಕವಾಗಿ ಎಸ್ ಪಿ ಸೋಮಶೇಖರ್ಗೆ ಯಾವ ತರ ಮುಜುಗರ ಆಗಿದೆ, ಇದರಿಂದ ಹೊರಗಡೆ ಬರೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ? ಶರ್ಮಿತ ಸಟಿ, ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರ ಪುತ್ರ ನಿಶಾಂತ್ ಅವರದ್ದು ಏನಲ್ಲಾದ ರಾಸಲೀಲೆ ವಿಡಿಯೋವನ್ನು ಅವರ ಸ್ನೇಹಿತರೆ ಅದನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು, ಹಣಕ್ಕೆ 50 ಕೋಟಿ ಹಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಎಂಬ ಪ್ರಕರಣ ಇದೀಗ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಸಿ ಸಿ ಬಿ ಪೊಲೀಸರು ಅವ್ರ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಕ್ಕಂಥ ಅವರ ಸ್ನೇಹಿತರೇ ಆಗಿರ್ತಕ್ಕಂಥ ರಾಹುಲ್ ಭಟ್ ಸೇರಿದಂತೆ ಅನೇಕ ಆರೋಪಿತರನ್ನು ಬಂಧಿಸಿರುವಂಥದ್ದು. ಬಂಧಿತರ ಬೆನ್ನಲ್ಲೇ ಇದೀಗ ಇಂಡಿಯಾ ಕಾಂಗ್ರೆಸ್ನ ಎಮ್ ಎಲ್ ಎ ಯಶವಂತ ರಾಯಗೌಡ ಪಾಟೀಲ್ರವರ ಪುತ್ರಿಯ ಮೊಬೈಲನ್ನು ಬಳಸಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಎಂಬ ಈಗ ಕೇಳಿ ಬಂದಿರುವಂಥದ್ದು, ಮತ್ತು ಒ ಟಿ ಪಿ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಅಮೆರಿಕದಲ್ಲಿ ಅವರ ಪುತ್ರಿ ಇದ್ದರೂ ಕೂಡ ಒ ಟಿ ಪಿ ನಂಬರ್ನ ಹೇಳಿರುವಂಥದ್ದು, ಹಾಗಾಗಿ ಮತ್ತಷ್ಟು ಅನುಮಾನಕ್ಕೆ ಪುಷ್ಟಿ ನೀಡಿರುವಂಥದ್ದು. ಇದರ ಬೆನ್ನಲ್ಲೇ ಬಿಜೆಪಿಯ ಪ್ರಮುಖ ಬೆಂಗಳೂರಿನ ಸಚಿವರೊಬ್ಬರು ಪುತ್ರರನ್ನು ಕೂಡ ಕೈವಾಡಿದೆ ಅಂತ ಎಂಬ ಆ ಮಾತು ಇದೀಗ ಕೇಳಿ ಬರ್ತಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಇಡೀ ಪ್ರಕರಣದ ಈಗ ರಾಜ್ಯಾದ್ಯಂತ ಸುದ್ದಿ ಆಗ್ತಿರುವಂಥದ್ದು, ಬಿಜೆಪಿಗೆ ಮತ್ತು ಬಿಜೆಪಿ ಹೈಕಮಾಂಡ್ ಕೂಡ ಮುಜುಗರ ಆಗಿರುವಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಇಡೀ ಪ್ರಕರಣ ಸಂಬಂಧಪಟ್ಟಕ್ಕೆ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ವರದಿ ಕೇಳಿರುವಂಥದ್ದು. ಇದು ತೀರಾ ವೈಯಕ್ತಿಕ ಪ್ರಕರಣವಾಗಿದ್ದರೂ ಕೂಡ ಎಲ್ಲೊಂದು ಕಡೆ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಲ್ಲಿ ಸಹಕಾರ ಸಚಿವರಾಗಿದ್ದರೆ ಅತಿದೊಡ್ಡ ಹುದ್ದೆಯನ್ನು ಹೊಂದಿರುವಂಥವರು, ಹಾಗಾಗಿ ಪಕ್ಷದ ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ. ಇದರ ಸತ್ಯಾಸತ್ಯತೆ ಸಂಬಂಧಪಟ್ಟ ಹಾಗೆ ಮತ್ತು ಸಿ ಸಿ ಬಿಯ ತನಿಖೆ ಮತ್ತು ಇದರಲ್ಲಿ ನಿಶಾಂತ್ ಅವರ ಪಾತ್ರ, ಅವರ ಸ್ನೇಹಿತರ ಪಾತ್ರ ಮತ್ತು ಈ ವಿಡಿಯೋ ಬೇರೆ ಎಲ್ಲಾದರೂ ಲೀಕ್ ಆಗಿದೆ ಎಂಬುದರ ಸಂಬಂಧಪಟ್ಟಕ್ಕೆ ಸಂಪೂರ್ಣ ವರದಿಯನ್ನು ಬಿಜೆಪಿ ಹೈಕಮಾಂಡ್ ಕೇಳಿರುವಂಥದ್ದು. ಅಲ್ಲದೆ ಇದರ ಬೆನ್ನಲ್ಲೇ ಎಸ್ ಟಿ ಸೋಮಶೇಖರ್ ಕೂಡ ಕಳೆದ 2 ದಿನಗಳಿಂದಲೂ ಕೂಡ ಮಾಧ್ಯಮದಿಂದ ಅಂತರವನ್ನು ಕಾಯ್ದುಕೊಂಡಿರುವಂಥದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಕೂಡ ಇದು ಎಲ್ಲೊಂದು ಕಡೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ತಮ್ಮ ಪುತ್ರ ನಿಶಾಂತ್ ಮೇಲೆ ರಾಸಲೀಲೆ ವಿಡಿಯೋ ವಿಚಾರವಾಗಿ ಬ್ಲ್ಯಾಕ್ ಮೇಲ್ ಮಾಡಿದ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲತ್ತಿರುವಂಥದ್ದು, ಎಸ್ ಟಿ ಸೋಮಶೇಖರ್ ಕೂಡ ಇದು ಮುಖಭಂಗ ಆಗಿರುವಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಎಸ್ ಟಿ ಸೋಮಶೇಖರ್ ಅವರು ಮಧ್ಯಾಹ್ನದ ನಂತರ ಸುದ್ದಿಗೋಷ್ಠಿ ನಡೆಸುತ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇಡೀ ಪ್ರಕರಣ ಸಂಬಂಧಪಟ್ಟಾಗೆ ಪ್ರಕರಣದಲ್ಲಿ ಯಾವ ರೀತಿ ಬ್ಲ್ಯಾಕ್ ಮೇಲ್ ನಡೀತು ಮತ್ತು ಸಹಕಾರ ಸಚಿವರು ಏನೆಲ್ಲ ಕ್ರಮ ಕೈಗೊಂಡ್ರು ಮತ್ತು ಪೊಲೀಸರಿಗೆ ದೂರು ಕೊಟ್ಟಿದೆ ಯಾಕೆ ಮತ್ತು ಇಡೀ ಪ್ರಕರಣ ಸಂಬಂಧಪಟ್ಟಾಗೆ ಯಾರೆಲ್ಲ ಇದ್ದಾರೆ ಎಂಬುದರ ಸಂಬಂಧಪಟ್ಟಾಗೆ ಸ್ವತಃ ಎಸ್ ಟಿ ಸೋಮಶೇಖರ್ ಅವರು ಇವತ್ತು ಮಧ್ಯಾಹ್ನ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಒಟ್ಟಾರೆ ಇಡೀ ಪ್ರಕರಣ ಪಟೇಲ್, ಇದು ಇವತ್ತು ನಿನ್ನೆ ಪ್ರಕರಣ ಅಲ್ಲ, ಈ ಸಿಸಿಬಿ ವಿಚಾರಣೆಯನ್ನ ನೋಡಿದ್ರೆ, ಯಾಕಂದ್ರೆ ಈಗ ತುಂಬಾ ಜನ ಮಾತುಕತೆ ಎಲ್ಲ ಆಗಿದೆ, ಎಲ್ಲಿ ಏನಾಗಿದೆ, ಯಾವ ತರ ಪ್ರಕರಣವನ್ನ ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಇಂಥದ್ದೆಲ್ಲ ಘಟನೆಗಳು ಆಗಿರೋದ್ರಿಂದ ಸುಮಾರು ಎಷ್ಟು ತಿಂಗಳಿಂದ ಈ ಒಂದು ಕೇಸ್ ಆಗಿ ಈ ತರ ಕಂಪ್ಲೇಂಟ್ ತನಕ ಬಂದಿದೆ, ಹಾಗಾದ್ರೆ ಎಷ್ಟು ತಿಂಗಳಿಂದ ನಡೀತಾ ಇದೆ? ಶರ್ಮಿತ ಶೆಟ್ಟಿ, ಬ್ಲ್ಯಾಕ್ ಮೇಲ್ ಮಾಡಿರುವಂತವರು ಎಸ್ ಟಿ ಸೋಮಶೇಖರ್ ಅವರ ಪುತ್ರ ನಿಶಾಂತ್ ಅವರ ಆತ್ಮೀಯ ಸ್ನೇಹಿತರು ಕೂಡ ಹೌದು. ಇವರು ಬೆಂಗಳೂರಿನಲ್ಲಿ ಒಟ್ಟಿಗೆ ಇರ್ತಿದ್ದಂಥವ್ರು, ಒಟ್ಟಿಗೆ ಕೂಡ ಪಾರ್ಟಿಗಳನ್ನ ಮಾಡ್ತಿದ್ದಂಥವ್ರು, ಒಟ್ಟಿಗೆ ಕೂಡ ಇವರು ಪಿಕ್ನಿಕ್ ಮತ್ತು ಟ್ರಿಪ್ಗಳನ್ನ ಹೋಗ್ತಿದ್ದಂಥವ್ರು. ಜೊತೆಗೆ ರಾಹುಲ್ ಭಟ್ ಮತ್ತು ನಿಶಾಂತ್ನ ಅನೇಕ ಏನು ಸ್ನೇಹಿತರು ಕೂಡ ಎಲ್ಲ ಒಟ್ಟಾಗಿ ಇದ್ದಂಥವರು ಮತ್ತು ಈ ಒಂದು ವಿಡಿಯೋ ಪ್ರಕರಣ ಕೂಡ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ತಳುಕು ಹಾಕಿಕೊಂಡಿರತಕ್ಕಂಥ ಯಾರು ಆ ಮಹಿಳೆ ಇದ್ದಾರೆ, ಆ ಮಹಿಳೆ ಕೂಡ ನಿಶಾಂತ್ ಅವರಿಗೆ ಪರಿಚಯ ಕೂಡ ಅಂತಲೂ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಆ ಮಹಿಳೆಯನ್ನು ಬಳಸಿಕೊಂಡು ಎಲ್ಲೊಂದು ಕಡೆ ನಿಶಾಂತ್ ಅವ್ರನ್ನ ಎಲ್ಲೊಂದು ಕಡೆ ಇದು ಸ್ನೇಹಿತನ ಹೆಸರಿನಲ್ಲಿ ಹೊರಗಡೆ ಟ್ರಿಪ್ನಲ್ಲಿ ಅನಿಟ್ರಾಪ್ ಮಾಡಿದ್ರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಒಟ್ಟಾರೆ ಸಿ ಸಿ ಬಿ ಈಗ ವಿಸ್ತೃತವಾದ ತನಿಖೆ ನಡೆಸ್ತಿರುವಂಥದ್ದು, ಈ ಪ್ರಕರಣದಲ್ಲಿ ಹೊಸ ಹೆಸರು ಸೇರ್ಪಡೆ ಆಗಿರುವಂಥದ್ದು ಅಂತ ಹೇಳಿದ್ರೆ ಇಂಡಿಯಾ ಕಾಂಗ್ರೆಸ್ನ ಎಮ್ ಎಲ್ ಎ ಯಶವಂತ ರಾಯಗೌಡ ಅವರ ಪುತ್ರಿ, ಸದ್ಯ ಅವರ ಪುತ್ರಿ ಅಮೆರಿಕದಲ್ಲಿ ಇರುವಂಥದ್ದು. ಹಾಗಾಗಿ ಈ ಪ್ರಕರಣ ಬಹಳಷ್ಟು ತಿರುವನ್ನು ಪಡೆದಿರುವಂಥದ್ದು, ಅಲ್ಲದೆ ಬೆಂಗಳೂರಿನ ಪ್ರಮುಖ ಸಚಿವರೊಬ್ಬರ ಪುತ್ರನ ಹೆಸರು ಕೂಡ ಇದೀಗ ಕೇಳಿ ಬರ್ತಿರುವಂಥದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಈಗ ಒಬ್ಬರ ಹೆಸರು ಕೇಳಿ ಬರ್ತಾ ಇದೆ, ಸತ್ಯಾಸತ್ಯತೆಯನ್ನ ಈಗ ಪೊಲೀಸ್ ಅಧಿಕಾರಿಗಳೇ ತನಿಖೆ ಮಾಡಿ ಬಯಲಿಗೆಳಿಬೇಕಾಗುತ್ತೆ. ಇದ್ರ ಮಧ್ಯದಲ್ಲಿ ಚಿದಾನಂದ್ ಪಟೇಲ್, ನೀವು ಹೇಳದಂಗೆ ಅಂದ್ರೆ ಈ ವಿಚಾರ ಮಾಧ್ಯಮಗಳಲ್ಲಿ ಟೆಲಿಕಾಸ್ಟ್ ಆದ್ಮೇಲೆ ಎಸ್ ಟಿ ಸೋಮಶೇಖರ್ ಅವರು ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ, ಸ್ವಲ್ಪ ಅಂತರ ಕಾಯ್ದುಕೊಳ್ತಿದ್ರು, ಇವತ್ತು ಪ್ರೆಸ್ ಮೀಟ್ ಮಾಡ್ತಾರೆ, ನೋಡೋಣ. ಇವ್ರ ಬೆನ್ನಿಗೆ ಈಗ ಬಿಜೆಪಿ ನಾಯಕರು ನಿಂತ್ಕೊಂಡಿದಾರ, ಬೇರೆ ಯಾರಾದರೂ ರಿಯಾಕ್ಷನ್ ಕೊಟ್ಟಿದಾರ?
ಶರ್ಮಿತಾ ಶೆಟ್ಟಿ ತೀರಾ ಇದು ವೈಯಕ್ತಿಕ ಪ್ರಕರಣ ಆಗಿರುವಂಥದ್ದು, ಅವರ ಪುತ್ರನ ಪ್ರಕರಣ ಆಗಿರುವಂಥದ್ದು, ಹಾಗಾಗಿ ಸದ್ಯಕ್ಕೆ ಸಿಸಿಬಿಯವರು ತನಿಖೆಯನ್ನು ಮಾಡ್ತಿರುವಂಥದ್ದು. ಪ್ರಕರಣದ ಪ್ರಮುಖ ಆರೋಪಿತ ಆಗಿರತಕ್ಕಂಥ ರಾಹುಲ್ ಭಟ್ ಅವರ ತಂದೆ ಚಂದ್ರಶೇಖರ ಸ್ವಾಮೀಜಿಯವರು ಬಹಳಷ್ಟು ಇನ್ಫ್ಲೂಯೆನ್ಸಿಯಲ್ ಪರ್ಸನ್ ಆಗಿರುವಂಥದ್ದು, ಪ್ರಭಾವಿ ಏನು ವ್ಯಕ್ತಿ ಆಗಿರುವಂಥದ್ದು, ಹಾಗಾಗಿ ಪ್ರಭಾವಿಯ ಪುತ್ರರಾಗಿದ್ದರೂ ಕೂಡ ಅವರ ಮಗನನ್ನು ಬಂಧಿಸಿರುವಂಥದ್ದು, ಸಿಸಿಬಿ ಎಲ್ಲೊಂದು ಕಡೆ ತನಿಖೆಯನ್ನು ಬಹಳಷ್ಟು ಕಟ್ಟುನಿಟ್ಟಾಗಿ ಮಾಡ್ತಿದೆ. ಯಾಕಂತೇಳಿದ್ರೆ ಸಹಕಾರ ಸಚಿವರಾಗಿದ್ದರಿಂದ ಇದು ಸಚಿವರ ಇಮೇಜ್ ಕೂಡ ಡ್ಯಾಮೇಜ್ ಆಗ್ತಿದೆ, ಮತ್ತು ಒಂದು ವೇಳೆ ಈ ಪ್ರಕರಣವನ್ನು ಎಲ್ಲ ಒಂದು ಕಡೆ ಕೈ ಚೆಲ್ಲಿದರೆ ಇದು ಸರ್ಕಾರದ ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ, ಹಾಗಾಗಿ ಸಿಸಿಬಿ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆ ಇಡೀ ಪ್ರಕರಣ ಬಿಜೆಪಿ ಪಕ್ಷಕ್ಕೂ ಮುಜುಗರ ಆಗಿದೆ, ಸ್ವತಃ ಎಸ್ಟಿ ಸೋಮಶೇಖರ್ ಕೂಡ ಮುಜುಗರ ಆಗಿರುವಂಥದ್ದು. ಹಾಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಸಿಸಿಬಿ ಮತ್ತು ಸರ್ಕಾರ ಹಾಗೂ ಸಹಕಾರ ಸಚಿವರು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಎಲ್ಲ ಕಾರಣಕ್ಕಾಗಿ ಕಳೆದ 2 ದಿನಗಳಿಂದಲೂ ಕೂಡ ಮಾಧ್ಯಮದೊಂದಿಗೆ ಅಂತರ ಕಾಯ್ದುಕೊಂಡಿರತಕ್ಕಂಥ ಎಸ್ಟಿ ಸೋಮಶೇಖರ್ ಅವರು ಇವತ್ತು ಮಧ್ಯಾಹ್ನದ ನಂತರ ಅನಿವಾರ್ಯವಾಗಿ ಮಾಧ್ಯಮಗೋಷ್ಠಿಯನ್ನು ನಡೆಸುತ್ತಿದ್ದಾರೆ ಶರ್ಮಿತಾ ಶೆಟ್ಟಿ. ಪ್ಲೀಸ್ ಬಿ ಆನ್ಲೈನ್ ಚಿದಾನಂದ್ ಪಟೇಲ್. ರಾಜ್ಯದಲ್ಲಿ ನಿನ್ನೆ 12,000 ಅಧಿಕ ಕೊರೋನಾ ಕೇಸ್ ಕನ್ಫರ್ಮ್ ಆಗಿತ್ತು, ಅದು 24 ಅವರ್ಸ್ ಅಲ್ಲಿ. ಹಾಗಾಗಿ ಇನ್ನಷ್ಟು ಟಫ್ ರೂಲ್ಸ್ ಗೆ ಸರ್ಕಾರ ಈಗ ಚರ್ಚೆಯನ್ನ ಮಾಡ್ತಾ ಇದೆ. ಸಂಕ್ರಾಂತಿ ಬಳಿಕ ಮತ್ತಷ್ಟು ಟಫ್ ರೂಲ್ಸ್ ರಾಜ್ಯದಲ್ಲಿ ಜಾರಿ ಆಗಬಹುದು ಅಂತ ಕಾಣಿಸುತ್ತೆ. ಟಫ್ ರೂಲ್ಸ್ ಬಗ್ಗೆ ಹಾಗಾದ್ರೆ ಸುಳಿವನ್ನ ಕೊಟ್ರ ಸಿಎಂ. ನಿನ್ನೆ ರಾಜ್ಯದಲ್ಲಿ 12,000 ಕೇಸ್ ಆಗಿದೆ. ಬೆಂಗಳೂರಲ್ಲೇ ನಾವು ನೋಡಕ್ ಹೋಗಿದ್ರೆ 12,000ರಲ್ಲಿ 9,000 ಕೇಸ್ ಬೆಂಗಳೂರಲ್ಲೇ ಪತ್ತೆಯಾಗಿದೆ. ಅಲ್ಲಿಗೆ ಪಾಸಿಟಿವಿಟಿ ರೇಟ್ ಆಯಿತು 6.8%. ಇನ್ನು ದೇಶದಲ್ಲಿ ನಮ್ಮ ರಾಜ್ಯ ಸದ್ಯಕ್ಕೆ ಕೊರೋನಾ ಕೇಸ್ ವಿಚಾರವಾಗಿ 3ನೇ ಸ್ಥಾನದಲ್ಲಿದೆ. ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳು ಅಂತಂದ್ರೆ ಏನ್? ಹಾಗಾದ್ರೆ ಇನ್ನಷ್ಟು ಟಫ್ ರೂಲ್ಸ್ ಜಾರಿಗೆ ತರುವಂತ ಸುಳಿವನ್ನ ಅಲ್ಲಿಗೆ ಸಿಎಂ ಕೊಟ್ಟಿದ್ದಾರೆ. ಕೋವಿಡ್ ಯಾವ ರೀತಿ ಕೋವಿಡಿನ ಬೆಳವಣಿಗೆ ಆಗತ್ತೆ ಅದರ ಆಧಾರದ ಮೇಲೆ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದೆ. ಹೀಗಾಗಿ ಈಗ ನೀವೇ ನೋಡ್ತೀರಿ, ನಿನ್ನೆ 12,000 ಆಗಿದೆ ರಾಜ್ಯದಲ್ಲಿ, 9,000 ಕೇವಲ ಬೆಂಗಳೂರಿನಲ್ಲಾಗಿದೆ. ಪಾಸಿಟಿವಿಟಿ ರೇಟು 6.8 ಆಗಿದೆ, ಬೆಂಗಳೂರಿನಲ್ಲಿ 10% ಆಗಿದೆ. ಆದ್ದರಿಂದ ಇಡೀ ಭಾರತ ದೇಶದಲ್ಲಿ ನಮ್ಮದು 3ನೇ ನಂಬರ್ ಇದೆ. ಹೀಗಿರುವಾಗ ಹೆಚ್ಚಿನ ಒಂದು ಪ್ರಿಕಾಷನ್ ತಗೊಳ್ಳುವಂಥದ್ದು ಅವಶ್ಯಕತೆ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಮತ್ತಷ್ಟು ಕಠಿಣ ಕ್ರಮಗಳ ಅಗತ್ಯ ಇದೆ ಅಂತ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಅಂದ್ಮೇಲೆ, ಸೊ ಅಗತ್ಯ ಕ್ರಮಗಳು ಯಾವ ತರ ಇರುತ್ತೆ, ಯಾವಾಗ ಜಾರಿ ಬರುತ್ತೆ ಅನ್ನೋ ಕುತೂಹಲ ನಮ್ಗೆಲ್ಲ ಇದೆ. ಶರ್ಮಿತಾ ಶೆಟ್ಟಿ, ಈಗಾಗಲೇ ಬೆಂಗಳೂರಿನಲ್ಲಿ ಕೋವಿಡ್ 19 ರೂಪಾಂತರ ವೈರಸ್ ಈಗಾಗಲೇ 9,000 ಗಡಿ ದಾಟಿರುವಂಥದ್ದು, ಇವತ್ತು 10,000 ಹೆಚ್ಚು ಏನು ಸೋಂಕಿತರ ಸಂಖ್ಯೆ ರಿಪೋರ್ಟ್ ಬರಲಿದೆ ಅಂತ ಹೇಳಲಾಗ್ತಿದೆ. ಈ ಎಲ್ಲದರ ನಡುವೆ ಕೂಡ ಬೆಂಗಳೂರು ಸೇರಿದಂತೆ ಈಗ ಇತರ ಏನು ಹೊರ ಜಿಲ್ಲೆಗಳಲ್ಲೂ ಕೂಡ ಈಗ ಕೋವಿಡ್ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿರುವಂಥದ್ದು, ಇದು ಸರ್ಕಾರಕ್ಕೆ ಕೂಡ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರೋದ್ರಿಂದ ಸ್ವತಃ ಮುಖ್ಯಮಂತ್ರಿ ಕೂಡ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವತ್ತು ಸಂಕ್ರಾಂತಿಯ ನಂತರ ಮತ್ತಷ್ಟು ಟಫ್ ರೂಲ್ ಸಂಬಂಧಪಟ್ಟಾಗೆ ಗಂಭೀರ ಚಿಂತನೆ ನಡೆಸುವುದಾಗಿ ಹೇಳಿರುವಂಥದ್ದು. ಆ ಮುಖಾಂತರ ಸಂಕ್ರಾಂತಿಯ ಬಳಿಕ ಅಂದರೆ ಜನವರಿ 15ರ ನಂತರ ಮತ್ತೆ ಬೆಂಗಳೂರಿಗೆ ಹೊಸದಾಗಿ ಮತ್ತೊಂದಷ್ಟು ಏನು ಕಾನೂನು ತರುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ವೀಕೆಂಡ್ ಕರ್ಫ್ಯೂನ ಕರ್ಫ್ಯೂ ಒಂದು ಕಡೆ ಇರುವಂಥದ್ದು, ನೈಟ್ ಕರ್ಫ್ಯೂ ಇರುವಂಥದ್ದು, ನೈಟ್ ಕರ್ಫ್ಯೂ ಅವಧಿಯನ್ನು ಕಡಿತಗೊಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. 8 ಗಂಟೆಗೆ ಅದನ್ನ ಸೀಮಿತಗೊಳಿಸುವುದಂತ ಹೇಳಲಾಗ್ತಿದೆ. 8ರಿಂದ ಬೆಳಿಗ್ಗೆ 6 ಗಂಟೆವರೆಗೆ ಕರ್ಫ್ಯೂವನ್ನು ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಇನ್ನಷ್ಟು ಕಠಿಣ ರೂಲ್ಸ್ ಅನ್ನು ಜಾರಿಗೆ ತರುವ ಸಂಬಂಧಪಟ್ಟಿಗೆ ಮುಖ್ಯಮಂತ್ರಿಗಳು ಗಂಭೀರ ಚಿಂತನೆ ನಡೆಸಿರುವಂಥದ್ದು ಎಲ್ಲವೂ ಕೂಡ ಸಂಕ್ರಾಂತಿ ಕಳೆದ ನಂತರ ಬೆಂಗಳೂರಿನಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ 15,000 ಗಡಿ ದಾಟುವ ಸಾಧ್ಯತೆ ಇರೋದ್ರಿಂದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಮತ್ತು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮತ್ತೆ ತಾಂತ್ರಿಕ ಸಲಹಾ ಸಮಿತಿ ಮತ್ತು ಆರೋಗ್ಯ ಇಲಾಖೆಯೊಂದಿಗೆ ಸಭೆ ನಡೆಸಿ ಮತ್ತಷ್ಟು ಕಠಿಣ ರೂಲ್ಸ್ಗಳನ್ನು ತರಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆ ಮುಖಾಂತರ ಬೆಂಗಳೂರಿಗೆ ಮತ್ತೆ ಕಠಿಣ ರೂಲ್ಸ್ಗಳು ಅನ್ವಯ ಆಗೋದು ಖಚಿತ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ಸುಳಿವನ್ನು ಕೊಟ್ಟಿದ್ದಾರೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಚಾಮರಾಜನಗರ ತಮಿಳುನಾಡು ಗಡಿಯಲ್ಲಿ ನಿರ್ಲಕ್ಷ್ಯ ಮುಂದುವರೆದಿದೆ. ಇನ್ನು ಕೇರಳ ಗಡಿಯಲ್ಲಿ ಮಾತ್ರ ಕೊರೋನಾ ಕಟ್ಟೆಚ್ಚರ ಇದೆ ಅನ್ನೋದು ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಗೊತ್ತಾಗಿದೆ. ತಮಿಳುನಾಡು ಗಡಿಯಲ್ಲಿ ಕೊರೋನಾ ಟಫ್ ರೂಲ್ಸ್ ಇನ್ನೂ ಜಾರಿ ಮಾಡಿಲ್ಲ. ತಮಿಳುನಾಡಿಂದ ಯಾರೇ ರಾಜ್ಯ ಪ್ರವೇಶ ಮಾಡೋದಾದರೂ ಕೂಡ 2 ಡೋಸ್ ಕಡ್ಡಾಯ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ RT-PCR ಲೇಟೆಸ್ಟ್ RT-PCR ನೆಗೆಟಿವ್ ರಿಪೋರ್ಟ್ ತೋರಿಸಬೇಕಾಗುತ್ತೆ. ಅದು 72 ಗಂಟೆ ಒಳಗಡೆ ಮಾಡ್ತೀವಿ. ಆದರೆ ಸಿಬ್ಬಂದಿ ಅಲ್ಲಿರೋರು ಇದನ್ನು ಕೇಳ್ತಾನೂ ಇಲ್ಲ, ನೋಡ್ತಾನೂ ಇಲ್ಲ, ಚೆಕ್ ಮಾಡ್ತಿಲ್ಲ.
ತಮಿಳುನಾಡಿನಿಂದ ಬಂದವ್ರಿಗೆ ಎರಡು ಡೋಸ್ ನಿಯಮ ಅಂತೂ ಅಲ್ಲಿ ಇಲ್ಲವೇ ಇಲ್ಲ. ಆಕ್ಚುಲ್ ಆಗಿ ಇರಬೇಕು, ಬಟ್ ಗಡಿಲಿ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಕಟ್ಟುನಿಟ್ಟಿನ ಬಗ್ಗೆ ಜಿಲ್ಲಾಡಳಿತ ಕೇಳಿದ್ರೆ ಸೈಲೆಂಟ್. ಅದರಲ್ಲೂ ಓಂ ಶಕ್ತಿ ಯಾತ್ರಾರ್ಥಿಗಳಿದಾರಲ್ಲ, ಯಾರೆಲ್ಲ ಹೋಗಿ ಬರ್ತಾ ಇದಾರೆ ಅವರಿಂದಾಗಿ ಆತಂಕ ಜಾಸ್ತಿ ಇದೆ. ಓಂ ಶಕ್ತಿಗೆ ಹೋಗಿ ಬಂದವರಲ್ಲಿ 17 ಕೊರೋನಾ ಕೇಸ್ ಬಂದಿದೆ, ಆದರೂ ಗಡಿಯಲ್ಲಿ ಕಟ್ಟೆಚ್ಚರ ಇಲ್ಲ. ಸೊ ಓಂ ಶಕ್ತಿ ಸಂದರ್ಭದಲ್ಲಿ ಕೂಡ ಇವಾಗ ನಾವೇ ಕೇರಳ ಗಡಿ ಭಾಗ ಏನು ನಾವೇ ಚೆಕ್ ಪೋಸ್ಟ್ ಪ್ರಾರಂಭ ಮಾಡಿದ್ದೀವಿ, ಅದು ನಮಗೆ ಸ್ಟೇಟ್ ಗವರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಇದೆ. ಎಲ್ಲಿ ಎಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಕೆಲವು ಕಡೆ ನಾವೇ ರ್ಯಾಟ್ ಟೆಸ್ಟ್ ಕೂಡ ಪ್ರಾರಂಭ ಮಾಡಿದ್ದೀವಿ. ಕೆಲವು ಕಡೆ ಅವರು ಜನರಿಗೆ ಹೋಗಿ ಇವಾಗ ಹೋಗೋದು ಬೇಡ ಅಂತ ವಿನಂತಿ ಮಾಡಿ ಸುಮಾರು ಜನರಿಗೆ ಕನ್ವಿನ್ಸ್ ಮಾಡಿದ್ದಾರೆ. ಶಬರಿಮಲೆ ಕೂಡ ಸುಮಾರು ಜನ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೂಡ ನಮ್ಮ ವ್ಯಾಕ್ಸಿನೇಷನ್, ನಮ್ಮ ನೆಗೆಟಿವ್ ಕೋವಿಡ್ ರಿಪೋರ್ಟ್ ತರಬೇಕಂತಲೇ ನಮ್ಮ ಎಲ್ಲ ಕಡೆ ನಾವೇ ಚೆಕಿಂಗ್ ಮಾಡ್ತಾ ಇದ್ದೀವಿ. KSRTC ಜೊತೆಲಿ ಕೋಆರ್ಡಿನೇಷನ್ ಹೇಳಿ ಎಷ್ಟು ಬಸ್ಸಸ್ ಬುಕ್ಕಿಂಗ್ ಆಗಿದೆ, ಎಷ್ಟು ಜನ ಹೋಗ್ತಾರೆ, ಯಾವ ಊರಿಂದ ಹೋಗ್ತಾರೆ, ಯಾವಾಗ ಹೋಗ್ತಾರೆ, ಯಾವಾಗ ಬರ್ತಾರೆ, ಅದು ಎಲ್ಲ ಕೋಆರ್ಡಿನೇಟ್ ಮಾಡಿ ತಾಲೂಕ್ ಲೆವೆಲಲ್ಲಿ ಒಂದು ಚೆಕಿಂಗ್ ಆಗಲಿ. ಸೊ ಇವಾಗ ಟೋಟಲ್ ನಂಬರ್ ನನ್ನ ಹತ್ರ ಇಲ್ಲ, ಬಟ್ ವಿ ಹ್ಯಾವ್ ಸ್ಪೋಕನ್ ವಿತ್ KSRTC ಆ್ಯಂಡ್ ಆಲ್ ದಿ ಅದರ್ ಡಿಪಾರ್ಟ್ಮೆಂಟ್. ಸೊ ಯಾರು ವಾಪಸ್ ಬರ್ತಾರೆ ಅವರದ್ದು ರ್ಯಾಟ್ ಟೆಸ್ಟ್ ಬಿಫೋರ್ ಮೂವಿಂಗ್ ಬ್ಯಾಕ್ ಹೋಮ್ ಅವರ ರ್ಯಾಟ್ ಟೆಸ್ಟ್ ಆಗಲಿ ಅಂತ ಕೂಡ ನಿನ್ನೆ ಮೊನ್ನೆಯಿಂದ ಒಂದು ಪ್ರಾರಂಭ ಆಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಏನು ಓಂ ಶಕ್ತಿಗೆ ದೇವಸ್ಥಾನಕ್ಕೆ ಹೋಗಿ ಬಂದ ಮಹಿಳೆಯರಿಗೆ ನಾವು ಒಟ್ಟಾರೆ ನಾವು 257 ಹೆಣ್ಮಕ್ಳಿಗೆ ನಾವು ಪರೀಕ್ಷೆ ಮಾಡೋದ್ರಲ್ಲಿ 12 ಪಾಸಿಟಿವ್, ಮತ್ತು ಇನ್ನು ಇವತ್ತು ತೊಗೊಂಡಾಗ 5 ಪಾಸಿಟಿವ್ ಬಂದಿದೆ. ಒಟ್ಟಾರೆ 17 ಪಾಸಿಟಿವ್ ನಮ್ಮಲ್ಲಿ ಇವತ್ತಿನ ದಿವಸಕ್ಕೆ ಓಂ ಶಕ್ತಿಗೆ ಹೋಗಿ ಬಂದಿರೋದು ಇದೆ. ಕೆಳಂದೂರು ತಾಲೂಕಲ್ಲಿ ಗುಂಬಳ್ಳಿಯಲ್ಲಿ 7 ಹೆಚ್ಚುವರಿಯಾಗಿ ಆಗಿರೋದು ಗುಂಬಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರೌಂಡಿಂಗ್ಸಲ್ಲಿ, ಮತ್ತು ಉಳಿಕಿದ್ದು ಎರಗಂಬಳ್ಳಿ ಮತ್ತು ಅದೇನು ಸುತ್ತಮುತ್ತ ಅಗ್ರಮಾಂಬಳ್ಳಿ ಆ ಏರಿಯಾ ಜೋನದಲ್ಲಿ 1, 2, 3, 4 ಆ ಥರ ಕೇಸಸ್ ಇದ್ದಾವೆ. ಒಟ್ಟಾರೆ 17 ಕೇಸಸ್ಸು ಇಲ್ಲಿಗೆ ಓಂ ಶಕ್ತಿಗೆ ಹೋಗಿ ಬಂದಿರೋದು ಪಾಸಿಟಿವ್ ಇದೆ. ಹೌದು, ಏನು ಅವ್ರು ಹೋಗಿ ಬಂದಿದ್ದಾರೆ ಎಲ್ಲ ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಸೊ ಅದರ ಎಲ್ಲಿ ಯಾರು ಹೋಗಿ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ರ್ಯಾಟ್ ಟೆಸ್ಟ್ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ವೆಲ್ಕಮ್ ಬ್ಯಾಕ್. ಪಂಜಾಬ್ನಲ್ಲಿ ಪ್ರಧಾನಿ ಮೋದಿಗೆ ಭದ್ರತಾ ಲೋಪದ ವಿಚಾರವಾಗಿ 3 ಸದಸ್ಯರ ಸಮಿತಿಯನ್ನ ರಚಿಸಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ, ರಾಜ್ಯ ಕೇಂದ್ರದಿಂದ ತನಿಖೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ತನಿಖೆಯ ಹೊಣೆಯನ್ನ 3 ಸದಸ್ಯರ ಸಮಿತಿಗೆ ವಹಿಸಿದೆ ಸುಪ್ರೀಂ ಕೋರ್ಟ್. ಹಾಗಾದ್ರೆ ಯಾರ್ಯಾರು ಇರ್ತಾರೆ ಈ ಸಮಿತಿಯಲ್ಲಿ, ವಿಚಾರಣೆ ಹೆಂಗ್ ನಡೆಯುತ್ತೆ, ಆ ಸದಸ್ಯರಾಗಿರ್ತಾರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಒಬ್ರು, ಮತ್ತೊಬ್ರು NIA DG ಇರ್ತಾರೆ, ಮತ್ತೊಬ್ರು ADGP ಪಂಜಾಬ್ IB ಇರ್ತಾರೆ. ಇವರು 3 ಜನ ಸದಸ್ಯರಾಗಿರ್ತಾರೆ. ಇವರು ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗುತ್ತೆ, ಅಂದ್ರೆ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ ಈ ಸಮಿತಿಯ ಸದಸ್ಯರು. ತನಿಖೆ ಹೊಣೆಯನ್ನ 3 ಸದಸ್ಯರ ಸಮಿತಿಗೆ ಇದೀಗ ಸುಪ್ರೀಂ ಕೋರ್ಟ್ ವಹಿಸಿದೆ. ಇವತ್ತು CJI NV ರಮಣ ಪೀಠದಿಂದ ಈ ಮಹತ್ವದ ಆದೇಶ ಹೊರಬಿದ್ದಿದೆ. ರಾಜ್ಯ ಕೇಂದ್ರದಿಂದ ಪ್ರತ್ಯೇಕ ವಾದ ಮಂಡನೆ ಆಯಿತು, ಅಲ್ಲಿ ವಾದ ಪ್ರತಿವಾದ ಎಲ್ಲ ಆಗಿದ್ರಿಂದ ಈ ಹಿನ್ನೆಲೆಯಲ್ಲಿ ತಾನೇ ಸಮಿತಿ ರಚನೆ ಮಾಡ್ತೀನಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಯಾರ್ಯಾರು ಇರಬೇಕು ಈ ತನಿಖೆಯಲ್ಲಿ ಪ್ರತ್ಯೇಕ ಸಮಿತಿ ಅಂತಂದ್ರೆ ಆ ಸದಸ್ಯರು ಯಾರ್ಯಾರು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಈಗ ನೇಮಕ ಮಾಡಿದೆ ಇಲ್ಲಿ. ಯಾಕಂದ್ರೆ ರಾಜಕೀಯ ವೈಷಮ್ಯದ ಮಾತುಗಳು ಕೇಳ್ಬರ್ತಾ ಇತ್ತು. ಕೇಂದ್ರ ಸರ್ಕಾರದ ಕಡೆಗೆ ಪಂಜಾಬ್ ಸರ್ಕಾರ ಬೊಟ್ಟು ಮಾಡಿ ತೋರಿಸ್ತಾ ಇದ್ರೆ, ಕೇಂದ್ರ ಸರ್ಕಾರ ಪಂಜಾಬ್ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇತ್ತು. ಹಾಗಾಗಿ ಇಲ್ಲಿ ವಾದ ಪ್ರತಿವಾದ ಎಲ್ಲ ಆದ್ಮೇಲೆ ಈಗ ಕೇಂದ್ರದಿಂದನೂ ಬೇಡ, ರಾಜ್ಯದಿಂದನೂ ಬೇಡ, ಸೊ ನಾವೇ 3 ಸದಸ್ಯರು ಯಾರು ತನಿಖೆ ಮಾಡಬೇಕು ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮಹತ್ವದ ಆದೇಶವನ್ನ ಸುಪ್ರೀಂ ಕೋರ್ಟ್ ಇದೀಗ ಹೊರಡಿಸಿದೆ. ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಬಹಳ ಗಂಭೀರವಾಗಿ ಈ ಪ್ರಕರಣವನ್ನ ತಗೊಂಡಿತ್ತು. ಯಾಕಂದ್ರೆ ಇಲ್ಲೇನಾದ್ರೂ ಆಗ್ಲಿ, ಒಬ್ಬ ದೇಶದ ಪ್ರಧಾನಿಗೆ ಈ ತರ ಒಂದು ಭದ್ರತಾ ವೈಫಲ್ಯ ಆಗುತ್ತೆ ಅಂತಂದ್ರೆ ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಲ್ರೆಡಿ ಗೊತ್ತಾಗಿದೆ, ಒಂಥರ ಮುಜುಗರಕ್ಕೀಡಾಗುವಂತ ವಿಚಾರ ಇದು. ಅಷ್ಟೊಂದು ಭದ್ರತಾ ಲೋಪ ಅಂತಂದ್ರೆ ಇದು ಹೆಂಗ್ ಸಾಧ್ಯ ಆಯ್ತು, ಇದನ್ನ ಪರಿಶೀಲನೆ ಮಾಡ್ಕೊಳ್ಲಿಲ್ವಾ? ಹಾಗಾದ್ರೆ SPG ಅಂತ ಇರುತ್ತೆ, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್, ಪ್ರಧಾನಿಗೆ Z+ ಸೆಕ್ಯೂರಿಟಿ ಇರುತ್ತೆ. ಇಷ್ಟು ಹೊರತಾಗಿಯೂ ಭದ್ರತಾ ಲೋಪ ಆಗಿದೆ ಅಂತಂದ್ರೆ ಇಲ್ಲಿ ಕಾರಣಗಳೇನು? ಇದನ್ನ ಬಹಳ ಸೀರಿಯಸ್ ಆಗಿ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿತ್ತು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೇಶ್ ಬೂಕನ್ಕೆರೆ. ಧರಣೇಶ್, ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದ ಎಲ್ಲ ಆದ್ಮೇಲೆ ರಾಜ್ಯ ಸರ್ಕಾರನೂ ಬೇಡ, ಕೇಂದ್ರದಿಂದಲೂ ಬೇಡ, ನಾವೇ ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿದೆ. ಹಾಗಾದ್ರೆ ಈ ಸಮಿತಿ ಹೆಂಗ್ ಕಾರ್ಯನಿರ್ವಹಿಸುತ್ತೆ? ಈಗ ಆಕ್ಚುಲಿ ಈ ಪಂಜಾಬ್ ಘಟನೆ ಅಂದ್ರೆ June 5 ತಾರೀಕು ನಡೆದಿದ್ದಂತಹ ಪ್ರಧಾನಿ ಪ್ರಯಾಣದ ವೇಳೆ ಭದ್ರತಾ ಲೋಪ ಆಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಇವತ್ತು ಬಹಳ ಮುಖ್ಯವಾದಂತಹ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತು. ಸುಪ್ರೀಂ ಕೋರ್ಟ್ ನಲ್ಲಿ ಒಂದ್ ಕಡೆ ಪಂಜಾಬ್ ಸರ್ಕಾರ ಕೇಂದ್ರ ಸರ್ಕಾರ ರಚಿಸುವಂತಹ ಸಮಿತಿಗೆ, ಯಾಕಂದ್ರೆ ಇದಕ್ಕೂ ಮೊದಲು ಕೇಂದ್ರ ಸರ್ಕಾರ ಅಂತಕೊಂಡು ಏನೋ ವಾದವನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿತ್ತು. ನಾವು ಒಂದು ಸಮಿತಿಯನ್ನ ರಚಿಸ್ತೀವಿ, ಸಮಿತಿಯನ್ನ ರಚಿಸಿ ಸುಪ್ರೀಂ ಕೋರ್ಟ್ ಗೆ ವರದಿ ನೀಡ್ತೀವಿ, ಆ ವರದಿಯನ್ನ ಆಧರಿಸಿ ನೀವು ಮುಂದೆ ತನ್ನದೇ ಆದಂತಹ ವಾದವನ್ನ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನ ಮಂಡಿಸಿದ್ರು. ಸೊ ಈ ವಾದಕ್ಕೆ ಪಂಜಾಬ್ ಸರ್ಕಾರ ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಕೇಂದ್ರ ಸರ್ಕಾರದ ಮೇಲೆ ನಮ್ಗೆ ಭರವಸೆ ಇಲ್ಲ, ಕೇಂದ್ರ ಸರ್ಕಾರದ ಸಮಿತಿ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ವರದಿಯನ್ನ ತಯಾರಿಸುತ್ತೆ ಮತ್ತು ಈ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸುತ್ತೆ ಅನ್ನುವಂತಹ ವಿಶ್ವಾಸ ಇಲ್ಲ. ಅದರಿಂದಾಗಿ ಸುಪ್ರೀಂ ಕೋರ್ಟ್ ಒಂದು ಸ್ವತಃ ತನಿಖಾ ಸಂಸ್ಥೆಯನ್ನ ಸಮಿತಿ, ಅದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಸಹಕರಿಸ್ತೀವಿ ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ತು. ಅಲ್ಲಿ ನೋಡಿದ್ರೆ ಇವತ್ತಿನ ವಿಚಾರಣೆ ಪಂಜಾಬ್ ಸರ್ಕಾರಕ್ಕೆ ಒಂದು ಪೂರಕವಾಗಿ, ಅವರ ವಾದಕ್ಕೆ ಪೂರಕವಾದಂತಿದೆ. ಪಂಜಾಬ್ ಸರ್ಕಾರದ ವಾದವನ್ನ ಸುಪ್ರೀಂ ಕೋರ್ಟ್ ಎತ್ತಿರದಂತೆ ಇದೆ. ಪಂಜಾಬ್ ಸರ್ಕಾರದ ಮನವಿಯ ರೀತಿಯಲ್ಲೇ ಸುಪ್ರೀಂ ಕೋರ್ಟ್ ಈಗ ಮೂವರು ಸದಸ್ಯರನ್ನ ಒಳಗೊಂಡಂತ ಸಮಿತಿಯನ್ನ ರಚಿಸಿದೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಈ ಸಮಿತಿ ಮುಖ್ಯಸ್ಥರಾಗಿರ್ತಾರೆ. ಅದಲ್ಲದೆ ಚಂಡೀಗಢದ ಡಿಜಿಪಿ ಮತ್ತು ಚಂಡೀಗಢ ಹೈಕೋರ್ಟ್ ರಿಜಿಸ್ಟ್ರಾರ್ ಇನ್ನುಳಿದ ಇಬ್ಬರು ಸದಸ್ಯರಾಗಿರ್ತಾರೆ. ಸೊ ಈ ಮೂವರು ಸಮಿತಿಯ ಸದಸ್ಯರು ಈ ಪ್ರಕರಣದ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾರೆ. ಅಲ್ಲಿಗೆ ನಾನು ಆಗ ಹೇಳಿದಂಗೆ ಪಂಜಾಬ್ ಸರ್ಕಾರಕ್ಕೆ ಸ್ವಲ್ಪ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಮೇಲುಗೈ ಆದಂತೆ ಆಯಿತು. ಕೇಂದ್ರ ಸರ್ಕಾರ ತನ್ನದೇ ಆದಂತಹ ಸಮಿತಿಯನ್ನ ರಚಿಸಿ ಅದರ ಮುಖಾಂತರ ತನಿಖೆಯನ್ನು ನಡೆಸುವಂತಹ ಪ್ರಯತ್ನವನ್ನ ಪಡ್ತಾ ಇತ್ತು. ಅಂದ್ರೆ ಆ ತರದ ಒಂದು ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಮಾಡಿಕೊಳ್ತು. ಆ ಮನವಿಯನ್ನ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸೊ ಆ ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಹಿನ್ನಡೆಯಾದಂತಿದೆ. ಈಗ ಈ ಸಮಿತಿ ಅಂದ್ರೆ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ತ್ರಿಸದಸ್ಯತ್ವ ಸಮಿತಿ ಈಗ ತನಿಖೆಯನ್ನ ಆರಂಭಿಸುತ್ತೆ. ಆ ತನಿಖೆಯ ವರದಿಯನ್ನ ಆಧರಿಸಿ ಮುಂದೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಬಗ್ಗೆ, ಪ್ರಧಾನಿ ಪ್ರಯಾಣದ ವೇಳೆ ಆದಂತಹ ಭದ್ರತಾ ಲೋಪದ ಪ್ರಕರಣದ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳುತ್ತೆ. ವೀಕೆಂಡ್ ಕರ್ಫ್ಯೂ ಉಲ್ಲಂಘಿಸಿ ಪಾದಯಾತ್ರೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರುಗಳಾದ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ 30 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕನಕಪುರದ ಸಾತನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವುದು. ನಿನ್ನೆ ವೀಕೆಂಡ್ ಕರ್ಫ್ಯೂ ರಾಜ್ಯದಲ್ಲಿ ಹೇರಿಕೆ ಆಗಿತ್ತು. ವೀಕೆಂಡ್ ಕರ್ಫ್ಯೂ ಉಲ್ಲಂಘನೆ ಮಾಡಿಬಿಟ್ಟು ಇವರು ಪಾದಯಾತ್ರೆ ಮಾಡಿದ್ದಾರೆ. ಅಲ್ಲಿ ಕೋವಿಡ್ ರೂಲ್ಸ್ ಅನ್ನ ಕಂಪ್ಲೀಟ್ ಆಗಿ ಗಾಳಿಗೆ ತೂರಿದ್ರು, ಅಲ್ಲಿ ಫಾಲೋ ಮಾಡಿರಲಿಲ್ಲ. ಹಾಗಾಗಿ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಈಗ 30 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಂದೆ ಕಾನೂನು ಕ್ರಮ ಆಗುತ್ತೆ. ಈಗ ಎಫ್ಐಆರ್ ಆಗಿದೆ, ನೆಕ್ಸ್ಟ್ ಏನ್ ಕಾನೂನು ಹೇಳುತ್ತೆ ಅದ್ರ ಪ್ರಕಾರನೇ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೊಳ್ತಾರೆ ಅಂತ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಸಂಘಟಕರು ಪ್ರಮುಖರು ಯಾರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಕಾನೂನು ತನ್ನ ಕೆಲಸವನ್ನು ಮಾಡ್ತಿದ್ರು. ಪಾದಯಾತ್ರಿಗರ ಮೇಲೆ ಕೇಸ್ ಹಾಕಿದೆ, ಪಾದಯಾತ್ರಿ ಮೇಲೂ ಕೇಸ್ ಹಾಕ್ತೇವೆ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೋ ಖಂಡಿತವಾಗೂ ಕೇಸ್ ಹಾಕ್ತೇವೆ. ಅದರಲ್ಲಿ ಇಲ್ಲ, ಮುಂದಿನ ಕ್ರಮ ಆಟೋಮೆಟಿಕ್ಲಿ ಆಗುತ್ತೆ. ಒಂದ್ಸತಿ ಕೇಸ್ ರಿಜಿಸ್ಟರ್ ಆಗಬೇಕಲ್ಲ, ಏನಾದರೂ ಮಾಡಬೇಕಾದ್ರೆ ಕೇಸ್ ರಿಜಿಸ್ಟರ್ ಆದಮೇಲೆ, ಕೇಸ್ ರಿಜಿಸ್ಟ್ರೇಷನ್ ಆದಮೇಲೆ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಏನು ಕೆಲಸ ಆಗಬೇಕು ಅದು ಆಗ್ತದೆ, ಖಂಡಿತ ಆಗ್ತದೆ. ಅದರಲ್ಲಿ ನೀನು ಯಾವುದು ಭೇದ ಭಾವ ಇಲ್ಲ, ಎಷ್ಟೇ ದೊಡ್ಡ ಲೀಡರ್ ಇರಲಿ, ಸಾಮಾನ್ಯ ಮನುಷ್ಯರಲ್ಲಿ ಯಾವುದೇ ಭೇದ ಭಾವ. ನಾವು ಅವರ ಆರೋಗ್ಯ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಅವರು ಅಷ್ಟು ಸುದೀರ್ಘವಾಗಿ ನಡೆದಂಥ ಸಂದರ್ಭದಲ್ಲಿ, ಅವರ ಆರೋಗ್ಯ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ, ಬಹುತೇಕವಾಗಿ ಅಲ್ಲಿ ಅವರೊಬ್ಬರಿಗೆ ಅಲ್ಲ ಎಲ್ಲರಿಗೂ ಕೂಡ ಆರೋಗ್ಯ ತಪಾಸಣೆ ಮಾಡಬೇಕು. ಇದು ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿದ್ರೆ ಏನು ಕಾನೂನು ಕ್ರಮ ತಗೊಳ್ಬೇಕು, ಆ ಕಾನೂನು ಕ್ರಮವನ್ನು ರಾಮನಗರ ಜಿಲ್ಲಾಡಳಿತ ತಗೊಂಡಿದೆ. ನನಗೆ ವರದಿ ಕೊಟ್ಟಂತಹ ಪ್ರಕಾರ 30 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ, ಇವತ್ತು ಕೂಡ ದಾಖಲೆ ಮಾಡ್ತಾ ಇದ್ದಾರೆ. ನಿಯಮಾವಳಿ ಉಲ್ಲಂಘನೆ ಮಾಡಿದವರು ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಆದರೆ ಇಷ್ಟು ವರ್ಷ ಆಡಳಿತ ನಡೆಸಿದಂಥ ಒಂದು ಜವಾಬ್ದಾರಿಯುತವಾದಂಥ ಪಕ್ಷ ಬೇಜವಾಬ್ದಾರಿಯ ನಡೆಯನ್ನು ನಡೀತಾ ಇದೆ, ಇದನ್ನು ಜನ ಗಮನಿಸ್ತಾ ಇದ್ದಾರೆ. ಕೋವಿಡ್ ಬಂದು ಜನ ಜೀವನ ಮರಣದ ಪ್ರಶ್ನೆ ಎದುರುಗಡೆ ಇದ್ದಾಗ ಈ ರೀತಿ ರಾಜಕಾರಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಹೇಳಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ನನಗೆ ಯಾರ ಬೈ ನೇಮ್ ನನಗೆ ಗೊತ್ತಿಲ್ಲ ಯಾರ್ಯಾರ ಮೇಲೆ ಮಾಡಿದ್ದಾರೆ ಅಂತ, ಒಟ್ಟಾರೆ ಮೇಲೆ ಮುಖಂಡರುಗಳ ಮೇಲೆ ಮಾಡಿರ್ತಾರೆ ಅವರು, ಎಲ್ಲದನ್ನೂ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಬೆಂಗಳೂರಿನಲ್ಲಿ ಇರ್ಬೋದು, ರಾಮನಗರದಲ್ಲಿರ್ಬೋದು, ಕನಕಪುರದಲ್ಲಿರ್ಬೋದು,
ಅಲ್ಲಿರುವ ಜನರ ಪ್ರಾಣ ಉಳಿಸುವಂತಹದ್ದು ಈ ಸರ್ಕಾರದ ಮೊದಲ ಆದ್ಯತೆ. ಅದಕ್ಕೇನು ಗಮನ ಕೊಡಬೇಕು, ಕೊಡ್ತೇವೆ.